ಕರ್ನಾಟಕ ವಿಧಾನಸಭಾ ಚುನಾವಣೆಯ ಮತದಾನ ನಿನ್ನೆಯಷ್ಟೇ ಮುಗಿದಿದೆ. ಇದರ ಬೆನ್ನಲ್ಲೇ ಮತಗಟ್ಟೆ ಸಮೀಕ್ಷೆಗಳು ಪ್ರಕಟವಾಗಿದ್ದು ಬಹುತೇಕ ಎಕ್ಸಿಟ್ ಪೋಲ್ಗಳು ಈ ಸಲ ಕೂಡ ಅತಂತ್ರ ಫಲಿತಾಂಶ ಬರುತ್ತೆ ಅನ್ನೋ ಭವಿಷ್ಯ ನೋಡಿದಿವೆ. ಹೀಗಾಗಿ ರಾಜ್ಯದ ಎರಡು ಪ್ರಮುಖ ಪಕ್ಷಗಳಾಗಿರೋ ಕಾಂಗ್ರೆಸ್ ಮತ್ತು ಬಿಜೆಪಿ ಈಗಾಗಲೇ ಸರ್ಕಾರ ರಚನೆಯ ಕಸರತ್ತನ್ನು ಶುರು ಮಾಡಿದ್ದು ಇದು ಜೆಡಿಎಸ್ ನಾಯಕರಿಗೆ ತಲೆಬಿಸಿಯನ್ನ ಜಾಸ್ತಿ ಮಾಡಿದೆ. ಸ್ಪಷ್ಟ ಬಹುಮತ ಬಂದಿಲ್ಲ ಅಂದ್ರೆ ಬಿಜೆಪಿ ಆಪರೇಷನ್ ಕಮಲ ಮಾಡಿ ತನ್ನ ಶಾಸಕರನ್ನ ಸೆಳಿಬಹುದು ಅನ್ನೋ ಭಯ ಕಾಂಗ್ರೆಸ್ ನಾಯಕರಿಗೂ ಇದ್ದು ಆಪರೇಷನ್ ಕಮಲಕ್ಕೆ ಕೌಂಟರ್ ನೀಡೋದಕ್ಕೆ ಆಪರೇಷನ್ ಹಸ್ತಕ್ಕೆ ಕೈ ನಾಯಕರು ಚಾಲನೆ ಕೊಟ್ಟಿದ್ದಾರೆ. ಈ ಸಲವೂ ಜೆಡಿಎಸ್ ಕಿಂಗ್ ಮೇಕರ್ ಆಗೋ ಸಾಧ್ಯತೆ ಇರೋದ್ರಿಂದ ತನ್ನದೇ ಆದ ಕಾರ್ಯತಂತ್ರವನ್ನ ರೂಪಿಸ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರೋ ಜೆಡಿಎಸ್ ತನ್ನ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋ ತಂತ್ರಗಾರಿಕೆಯನ್ನ ಹೆಣಿತಾ ಇದೆ. ಪ್ರಾದೇಶಿಕ ಪಕ್ಷವಾಗಿರೋ ಜೆಡಿಎಸ್ 2018ರಲ್ಲಿ ನಿರ್ಮಾಣವಾದ ಪರಿಸ್ಥಿತಿಯನ್ನೇ ಈ ಸಲನೂ ಎದುರು ನೋಡ್ತಿದೆ. ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ಯಾವ್ದಾದ್ರೊಂದರ ಜೊತೆ ಮೈತ್ರಿ ಮಾಡಿಕೊಳ್ಳೋ ಸಾಧ್ಯತೆ ಬಗ್ಗೆ ಕೂಡ ಚಿಂತನೆ ನಡೆಸಿದೆ. ಆದ್ರೆ ಜೆಡಿಎಸ್ಗೆ ತನ್ನ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದೇ ದೊಡ್ಡ ಸಮಸ್ಯೆಯಾಗಿ ಕಾಣ್ತಾ ಇದೆ. ಶಾಸಕರನ್ನ ಒಟ್ಟುಗೂಡಿಸಿ ಸರ್ಕಾರದಲ್ಲಿ ಮಹತ್ವದ ಸ್ಥಾನ ಸಿಗೋ ರೀತಿಯಲ್ಲಿ ಕಾರ್ಯತಂತ್ರವನ್ನ ದಳಪತಿಗಳು ರೂಪಿಸ್ತಾ ಇದ್ದಾರೆ. ಈಗಾಗಲೇ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ಮಾತಾಡಿದ್ದು, ಎರಡು ಪಕ್ಷಗಳಿಗೆ ಸ್ಪಷ್ಟ ಬಹುಮತ ಬರದೇ ಇದ್ರೆ ಅವರು ಖಂಡಿತವಾಗಿಯೂ ನಮ್ಮ ಪಕ್ಷವನ್ನ ಒಡಿತಾರೆ ಅನ್ನೋ ಆತಂಕವನ್ನ ಹೊರಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಎಚ್ಚರಿಕೆಯಿಂದ ಇದ್ದೇವೆ. ನಮ್ಮ ಶಾಸಕರು ಬೇರೆ ಕಡೆ ಹೋಗದಂತೆ ಎಚ್ಚರಿಕೆಯ ನಡೆಯನ್ನ ನಾವು ಅನುಸರಿಸ್ತಾ ಇದ್ದೀವಿ. ಜೊತೆಗೆ ಯಾವುದೇ ಪಕ್ಷ ನಮ್ಮ ಬೆಂಬಲ ಇಲ್ಲದೆ ಸರ್ಕಾರ ರಚಿಸೋದಕ್ಕೆ ಆಗಲ್ಲ ಅನ್ನೋ ಮಾತು ಕೂಡ ಹೇಳಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಬಿಜೆಪಿಯ ಕುತಂತ್ರಗಳ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದು, ಕಾಂಗ್ರೆಸ್ಗೆ 150ಕ್ಕಿಂತ ಕಡಿಮೆ ಸ್ಥಾನ ಏನಾದರೂ ಬಂದ್ರೆ ಬಿಜೆಪಿ ನಮ್ಮ ಪಕ್ಷವನ್ನ ಒಡೆಯೋದಕ್ಕೆ ಟ್ರೈ ಮಾಡುತ್ತೆ ಅಂತ ಹೇಳಿದ್ರು. ಆದರೆ ಅತಂತ್ರ ಫಲಿತಾಂಶ ಬಂದ್ರೆ ಕಾಂಗ್ರೆಸ್ ಕೂಡ ಸಂಖ್ಯಾಬಲ ಹೆಚ್ಚು ಮಾಡಿಕೊಳ್ಳೋದಕ್ಕೆ ತನ್ನದೇ ಆದ ತಂತ್ರವನ್ನ ರೂಪಿಸಿದೆ. ಈಗಾಗಲೇ ಕಾಂಗ್ರೆಸ್ನ ಹಿರಿಯ ನಾಯಕರು ಬಿಜೆಪಿ ಹಾಗೂ ಜೆಡಿಎಸ್ನ ಸಂಭಾವ್ಯ ವಿಜೇತರ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇದ್ದಾರೆ ಅನ್ನೋದು ಕೂಡ ಮೂಲಗಳಿಂದ ಬಂದಿರೋ ಮಾಹಿತಿ. ಈ ವಿಚಾರವಾಗಿ ಕಾಂಗ್ರೆಸ್ ನಾಯಕ ಪ್ರಿಯಾಂಕ್ ಖರ್ಗೆ ಕೂಡ ಮಾತನಾಡಿದ್ದು, ನಾವು ಸ್ಪಷ್ಟ ಬಹುಮತ ಪಡಿತೀವಿ ಅನ್ನೋ ವಿಶ್ವಾಸ ನಮಗಿದ್ರು ಪ್ರಾಯೋಗಿಕವಾಗಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಬಿಜೆಪಿ ನಾಯಕರು ಬೇರೆ ಪಕ್ಷಗಳ ಶಾಸಕರನ್ನ ಸೆಳೆದು ಅನೈತಿಕ ವಿಧಾನದಲ್ಲಿ ಸರ್ಕಾರ ರಚಿಸೋದನ್ನ ನಾವು ತಡಿಬೇಕು ಅಂತ ಹೇಳಿದ್ರು. ಹಾಗೆ ಕಳೆದ 5 ವರ್ಷಗಳಲ್ಲಿ ಕರ್ನಾಟಕ ಬಹಳಷ್ಟು ಬದಲಾಗಿದ್ದು ಬಿಜೆಪಿಯ ತಂತ್ರಗಳು ಈ ಬಾರಿ ಯಶಸ್ವಿಯಾಗೋದಿಲ್ಲ ಅನ್ನೋ ಮಾತು ಕೂಡ ಹೇಳಿದ್ದಾರೆ. 2018ರಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಆದರೆ ಬಹುಮತಕ್ಕೆ 9 ಸ್ಥಾನಗಳು ಕಮ್ಮಿ ಇದ್ವು. ಆಗ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಸರ್ಕಾರ ಕರ್ನಾಟಕದಲ್ಲಿ ರಚನೆಯಾಯಿತು. ಆದರೆ 2019ರಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ 17 ಶಾಸಕರನ್ನ ತನ್ನ ಕಡೆ ಸೆಳೆದ ಬಿಜೆಪಿ ಮೈತ್ರಿ ಸರ್ಕಾರ ಪತನಕ್ಕೆ ಕಾರಣ ಆಯಿತು. ನಂತರ ಬಿಎಸ್ವೈ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ರಚನೆ ಆಯಿತು. ಈ ಸಲ ಏನಾಗುತ್ತೋ ಇನ್ನೊಂದು ದಿನ ಆದ್ಮೇಲೆ ಗೊತ್ತಾಗುತ್ತೆ.